ಈ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರ ಮಾರ್ಗದರ್ಶನದೊಂದಿಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾದ ಮುಖ್ಯಸ್ಥ ನಮ್ಮ ಜಿಲ್ಲಾಧಿಕಾರಿಗಳಾದ ಪಾಟೀಲ್ ಅವರೇ ಗರ್ಭೂರ್ ಅವರೇ ನೇರದಂತಹ ಜಿಲ್ಲಾ ಈ ಪರಿಸರದ ಶ್ರದ್ಧೆಯ ಭಾಗಿಯಾಗಿ ನಿಂತಿದ್ದಾರೆ. ಬಹುತೇಕ ಗ್ರಾಮೀಣ ಭಾಗದಾಗ ಇಂಥ ವಾಸ್ತು ಯಾಕೆ ಮಾಡಿದರು ಅಂತೇಳಿ ಬಹಳ ಚೆನ್ನಾಗಿ ಯಾಕೆ ಎಲ್ಲ ಶೇರ್ವಣಿ ಮಾಡಬಹುದು ಇಲ್ಲ ನನಗೆ ಮಾಡೋ ಟೈಮ್ನಾಗ ಬಹಳ ಚೆನ್ನಾಗಿ ಯಾಕೆ ಯಾಕೆ ಎಲ್ಲ ಕಡೆ ಬರೀ ಬೆಳಗಾವ್ ಒಂದೇ ಮಾಡಿ ಬೆಳಗಾವ್ ಕಾಂಕ್ರೀಟ್ ಇದ್ದಾರೆ ಹೊಸದ ನೋಡಿಕೊಂಡು ಸಿದ್ಧ ಈ ಭಾಗ ಮಾಡಿದ್ದೀವಿ ವಾಸ್ತು ನೋಡಿದಂತ ಸುಂದರವಾದಂತಹ ವಾಸ್ತು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆ. ಮಹಾತ್ಮ ಗಾಂಧೀಜಿ ಬೆಳಗಾವ್ ಜನ ಅಂತಾರೆ. ಕಾರಣ ಅವನ ಜೀವನದಲ್ಲಿ ಎಂದಷ್ಟೇ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಈ ರಾಷ್ಟ್ರೀಯ ಕಾಂಗ್ರೆಸ್ ಆಗಿದ್ರೆ ಮತ್ತೆ ಬಹಳ ಗುರುತಾಗಿ ಹೋಗ್ಬಾರ್ದು. ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಜೀವನ ಒಂದೇ ಸಲ ಅದು 1924 ಬೆಳಗಾವಿದೆ. ಹೀಗಾಗಿ ಅದು ಒಂದು ದುರ್ನಿಯೋಗ ಅನೇಕ ಸಲ ಬಂದವರು. ಆದ್ರೆ ಅವ್ರ ಜೀವನ ಅಧ್ಯಕ್ಷತೆ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ್ದು ಒಂದೇ ಸಲ. ಆದ್ರೆ ಬೆಳಗಾವಿ ವಹಿಸಿದ್ರಿಂದ ನಾನು ಕಾಗೋಡು ಸಾಹೇಬ್ ಅವರಿಂದ ವಿನಂತಿ ಮಾಡ್ತೀನಿ, ಈ ಮುಂದಿನ ವರ್ಷ 24ನೇ ತಾರೀಕಿನಿಂದ 2024 ಸರ್ಕಾರ ತೋರಿಸಿದಾಗ ಈ 100ನೇ ಅಧ್ಯಕ್ಷತೆ ವಹಿಸಿದಂತಹ ಗಾಂಧೀಜಿಯವರ ಕಾರ್ಯಕ್ರಮವನ್ನು ನಿರಂತರವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಆಗಬೇಕಿರುವಂತದ್ದು ಸರ್ಕಾರ
ವಸುದ ಕಾರ್ಯಕ್ರಮವನ್ನು ತಯಾರು ಮಾಡಲಿ, ಅದಕ್ಕೆಲ್ಲ ಸಮಪೂರ್ಣವಾದಂತಹ ಸಹಕಾರ ಪಡ್ಕೊಳ್ಳುವಂಥದ್ದು. ಯಾಕಂದ್ರೆ ಈ ಬಾರಿ ಎರಡು ಮೂರು ಕಾಲೇಜುಗಳು ಬಂದವ, ಈಗ ಬಹಳ ಜನ ಕೂತಿಲ್ಲ ನೀರು ನೋಡಿ ಅಂತಂದ್ರೆ ಹಾಕಿರ್ತಾರ ಮತ್ತೆ ಬೆಳಗಾವಿ ಹೆಚ್ಚು ಜಾಗ ರೆಡಿ ಅಂತ ಐದು ಎಲ್ಲ ಬಂತ ಇಲ್ಲ. ಅದಕ್ಕೆ ಬಹಳಷ್ಟು ಇವತ್ತು ಅನುಮತಿ ಬಂದಿದ್ದು, ಹೀಗಾಗಿ ನಗರ ಹತ್ತಿಕೊಂಡಿರೋದ್ರಿಂದ ನೀವೆಲ್ಲ ಕಾರ್ಯಕ್ರಮ ಮಾಡಿದ್ರೆ ಬಹಳ ಜನ ಬರ್ತಾರ. ಹೀಗಾಗಿ ಈಗ ವಸ್ತು ಯಾಕೆ ಮಾಡಿರೋದನ್ನ ಒಂದೊಂದು ಜೊತೆಗೆ ಕಾರ್ಯಚರಣೆಗಳು ಪ್ರಾರಂಭ ಆದ ನಂತರ ತಮ್ಮ ಏನಾದ್ರು ಗೊತ್ತಾಗ್ತಾವೆ ಇನ್ನೊಂದು ಇರೋದು ಎಲ್ಲ ಏನು ಕೆಲಸ ಮಾಡಿದಂತಹ ಆ ಕಾರ್ಮಿಕರಿಗೆ ಅಲ್ಲಿರುವಂತಹ ತಜ್ಞರಿಗೆ ಮತ್ತು ಶೇಖರ್ ಗೌಡ ಅವರಿಗೆ ನಾನು ಅಭಿನಂದನೆಯನ್ನು ಹೇಳ್ತೀನಿ. ಯಾಕಂದ್ರೆ ನಾವೇ ನಿಮಗೆ ವಹಿಸಿಕೊಂಡಂತ ಕೆಲಸ ನಾವು ನಿರೀಕ್ಷೆಗಿಂತ ಹೆಚ್ಚಿಗೆ ಚೆನ್ನಾಗಿ ಮಾಡಿದ್ರೆ ನಮಗೆ ಅಭಿನಂದನೆಯನ್ನು ಹೇಳಿ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.